ಬೆಂಗಳೂರಿನ ಕತ್ರಿಗುಪ್ಪೆ ರಸ್ತೆಯಲ್ಲಿ ಸಿಕ್ಕಿದ್ದು ಬಾಂಬ್ ಅಲ್ಲ ಸ್ಫೋಟಕ ವಸ್ತು ಅಲ್ಲ ಬದಲಾಗಿ ಅದು ಸ್ಕೈ ಶಾಟ್ ಎಂಬ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಆತಂಕ ಮೂಡಿಸಿದ್ದ ಅನುಮಾನಾಸ್ಪದ ವಸ್ತು ಏನಿದೆ ಅದು ಪಟಾಕಿ ಕತ್ರಿಗುಪ್ಪೆ ರಸ್ತೆಯಲ್ಲಿ ಸಿಕ್ಕಿದ್ದು ಸ್ಕೈ ಶಾಟ್ ಪಟಾಕಿ ಬೆಂಗಳೂರಿನಲ್ಲಿ ಸಿಕ್ಕಿದ್ದು ಪಟಾಕಿ ಅಷ್ಟೇ ಆತಂಕವನ್ನು ಮೂಡಿಸಿದಂತಹ ಅನುಮಾನಾಸ್ಪದ ವಸ್ತು ಈಗ ಅದು ಪಟಾಕಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಕತ್ರಿಗುಪ್ಪೆ ರಸ್ತೆಯಲ್ಲಿ ಸಿಕ್ಕಿದ್ದು ಸ್ಕೈ ಶಾಟ್ ಪಟಾಕಿ ನೀವು ಆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಅದು ಶಾಟ್ ಪಟಾಕಿ ಎಂಬ ಮಾಹಿತಿ ಮೊದಲೇ ಪೊಲೀಸರಿಗೆ ಆ ಒಂದು ಸಣ್ಣ ಅನುಮಾನ ಇತ್ತು ಆದರೂ ಕೂಡ ಇದನ್ನ ಕ್ರಾಸ್ ಚೆಕ್ ಮಾಡಿಕೊಳ್ಬೇಕು ಅಂತ ಎಫ್ಎಸ್ಎಲ್ ಟೀಮ್ನ ಮತ್ತು ಬಾಂಬ್ ನಿಷ್ಠಿಯ ತಂಡವನ್ನ ಅಲ್ಲಿ ಕರೆಸಿದ್ರು ಅದೀಗ ಗೊತ್ತಾಗ್ತಾ ಇರೋ ಮಾಹಿತಿ ಪ್ರಕಾರವಾಗಿ ಅದು ಸ್ಕೈ ಶಾಟ್ ಪಟಾಕಿ ಬೆಂಗಳೂರಿನ ಕತ್ರಿಗುಪ್ಪೆಯಲ್ಲಿ ಸಿಕ್ಕಂತಹ ವಸ್ತು ಏನಿದೆ ಅದು ಸ್ಕೈ ಶಾಟ್ ಪಟಾಕಿ ಎಂಬ ಮಾಹಿತಿಯನ್ನ ಪೊಲೀಸರು ನೀಡ್ತಾ ಇದ್ದಾರೆ ಬೆಂಗಳೂರು ಪೊಲೀಸರನ್ನ ಎರಡು ಗಂಟೆ ಕಾಡಿದಂತಹ ಅನುಮಾನಾಸ್ಪದ ವಸ್ತು ಪೊಲೀಸರ ಕೈಗೆ ಸಿಕ್ಕಿದ್ದು ಸ್ಫೋಟಕವಲ್ಲ ಅದು ಪಟಾಕಿ ಎಂಬ ಮಾಹಿತಿ ಈಗ ಬರ್ತಾ ಇದೆ ಪರಿಶೀಲನೆ ಬಳಿಕ ಸ್ಕೈ ಶಾಟ್ಸ್ ಪಟಾಕಿ ಅಂತ ಪೊಲೀಸರು ಇದನ್ನ ದೃಢಪಡಿಸ್ತಾ ಇದ್ದಾರೆ ಕೊರೋನಾ ಮಧ್ಯೆ ಜನರು ನಿಟ್ಟೆಸರು ಬಿಡ್ತಾ ಇದ್ದಾರೆ ಬೆಂಗಳೂರು ಪೊಲೀಸರು ಕೂಡ ಆತಂಕಕ್ಕೆ ಒಳಗಾಗಿದ್ರು ಏನಿರಬಹುದು ಅಂತ ಬೆಂಗಳೂರು ಪೊಲೀಸರನ್ನ ಎರಡು ಗಂಟೆಗಳ ಕಾಲ ಈ ಅನುಮಾನಾಸ್ಪದ ವಸ್ತು ಕಾಡಿತ್ತು ಪೊಲೀಸರ ಕೈಗೆ ಸಿಕ್ಕಿದ್ದು ಸ್ಫೋಟಕವಲ್ಲ ಅದು ಪಟಾಕಿ ಎಂಬ ಮಾಹಿತಿ ಈಗ ಗೊತ್ತಾಗಿದೆ ಪರಿಶೀಲನೆ ಬಳಿಕ ಇದನ್ನ ಸ್ಪಷ್ಟ ಕೂಡ ಪಡಿಸಿದ್ದಾರೆ ನಮ್ಮ ನಮಗೆ ಸಿಕ್ಕಂತಹ ಅನುಮಾನಾಸ್ಪದ ವಸ್ತು ಸ್ಕೈ ಶಾಟ್ ಪಟಾಕಿ ಅದು ಸ್ಫೋಟಕ ಅಲ್ಲ ಅನ್ನುವಂತಹ ವಿಚಾರವನ್ನ ಈಗ ಪೊಲೀಸರು ಸ್ಪಷ್ಟಪಡಿಸಿರುವಂತಹ ಅಲ್ಲಿ ಪರಿಶೀಲನೆಗಾಗೂ ಕೂಡ ಒಳಪಡಿಸಿದ್ರು ಎಫ್ ಎಸ್ ಎಲ್ ಟೀಮ್ ಕೂಡ ಬಂದಿತ್ತು ಬಾಂಬ್ ನಿಷ್ಕ್ರಿಯ ತಂಡ ಕೂಡ ಬಂದಿತ್ತು ಯಾವುದಕ್ಕೂ ಅನುಮಾನದ ಮೇರೆಗೆ ಚೆಕ್ ಮಾಡ್ಕೊಳ್ಳಿಕ್ಕೆ ಅವರೆಲ್ಲರನ್ನು ಕೂಡ ಅಲ್ಲಿ ಕರೆಸಲಾಗಿತ್ತು ಹನುಮಂತ ನಗರದ ಮೈದಾನದಲ್ಲಿ ಇವೆಲ್ಲವೂ ಕೂಡ ನಡೆದದ್ದು ಆದರೆ ಹನುಮಾನಾಸ್ಪದ ವಸ್ತು ಏನು ಕಂಡು ಬಂತು ಅದು ಸ್ಕೈ ಶಾಟ್ ಪಟಾಕಿ ಎಂಬ ಮಾಹಿತಿ ಈಗ ಪೊಲೀಸರಿಂದ ಹೊರಕ್ಕೆ ಬರ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ ಮುರಳಿ ಅನುಮಾನಾಸ್ಪದವಾಗಿ ಕಂಡು ಬಂದಂತಹ ಕತ್ರಿಗುಪ್ಪಿಯ ರಸ್ತೆಯಲ್ಲಿ ಆ ವಸ್ತು ಏನಿತ್ತು ಅದು ಈಗ ಸ್ಕೈ ಶಾಟ್ ಪಟಾಕಿ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವುದಕ್ಕೂ ಚೆಕ್ ಮಾಡ್ಕೊಳ್ಳೋದು ಉತ್ತಮ ಎಂಬ ಅಭಿಪ್ರಾಯ ಮೂಡಿತ್ತಾ ಯಾಕಂದ್ರೆ ಮುಂಚೆನೆ ಗೊತ್ತಿದ್ದೇ ಹಾಗಿದೆ ಪೊಲೀಸರಿಗೆ ಇದ್ರ ಬಗ್ಗೆ ಖಂಡಿತವಾಗಿದ್ದು ದಿವ್ಯಾ ಏನಂದ್ರೆ ಸಾಕಷ್ಟು ಆತಂಕ ಸೃಷ್ಟಿ ಮಾಡಿತ್ತು ಕಳೆದ ಎರಡು ಗಂಟೆಯಿಂದನೂ ಕೂಡ ಪೊಲೀಸರು ಇರ್ಬೋದು ಮತ್ತು ಬಾಂಬ್ ನಿಷೇಧ ಇರ್ಬೋದು ಎಲ್ಲರೂ ಸಹ ಸಾಕಷ್ಟು ಪ್ರಿಕಾಕ್ಷನ್ ಅರ್ಸ್ನ ತಗೊಂಡು ಅದನ್ನ ಒಂದು ಖಾಲಿ ಮೈದಾನದಲ್ಲಿ ಇರಿಸಿ ಅದನ್ನ ಚೆಕ್ಅಪ್ ಮಾಡೋ ಸಂದರ್ಭದಲ್ಲಿ ಈಗ ಗೊತ್ತಾಗಿರುವಂತದ್ದು ಅದರ ಒಳಗಡೆ ಇದ್ದಂಥದ್ದು ಯಾವುದೇ ರೀತಿಯ ಸ್ಫೋಟಕಲ್ಲ ಅದು ಒಂದು ಪಟಾಕಿ ಅಷ್ಟೇ ಸ್ಕೈ ಶಾಟ್ಸ್ ಅಂತ ಹೇಳಿ ಈಗ ಪ್ರಾಥಮಿಕ ಮಾಹಿತಿಗಳು ಸಿಗ್ತಾ ಇದೆ ಜೊತೆಗೆ ಅದನ್ನ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ದೃಢಪಡಿಸಿರುವಂತದ್ದು ಯಾಕಂದ್ರೆ ಆ ಪಟಾಕಿಯ ರೀತಿಯಲ್ಲಿ ಬೇರೆ ಏನಾದ್ರೂ ವಸ್ತುಗಳನ್ನ ಏನಾದ್ರೂ ತಯಾರು ಮಾಡಿಕೊಂಡು ಏನಾದ್ರೂ ಬೇರೆ ಕೃತ್ಯವನ್ನು ಮಾಡ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದಾರೆ ಅನ್ನೋ ಅನುಮಾನದ ಹಿನ್ನೆಲೆಯಲ್ಲಿ ಅದನ್ನ ಒಂದು ಖಾಲಿ ಜಾಗದಲ್ಲಿ ಇಟ್ಟು ಅದನ್ನ ಪರಿಶೀಲನೆ ಮಾಡಿದಂಥದ್ದು ಪರಿಶೀಲನೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ ಇದು ಪಟಾಕಿ ಇರುವಂತದ್ದು ಮತ್ತು ಪಟಾಕಿ ಪೌಡರ್ ಅನ್ನ ಬಳಸಿ ಮಾಡಿರುವಂಥದ್ದು ಅಂದ್ರೆ ಸ್ಕೈ ಶಾರ್ಟ್ಸ್ ಗಳು ಯಾವ ರೀತಿ ಇರ್ತವೆ ಸ್ಕೈ ಶರ್ಟ್ಸ್ಗಳು ಸಾಮಾನ್ಯವಾಗಿ ಗೊತ್ತಿರುವಂತದ್ದು ಅಂದ್ರೆ ಅದನ್ನ ಇಟ್ಟ ಸಂದರ್ಭದಲ್ಲಿ ಅದು ಹೋಲ್ ಇರುತ್ತೆ ಸರಿ ಸರಿಸುಮಾರು ಹತ್ತರಿಂದ ಹದಿನೈದು ಹೋಲ್ ಇರುತ್ತೆ ಅದರಲ್ಲಿ ಸ್ಫೋಟಗೊಳ್ಳುವಂಥದ್ದು ಸ್ಫೋಟಗೊಂಡು ಅದು ಆಕಾಶದಲ್ಲಿ ಸ್ಫೋಟ ಆಗುತ್ತೆ ಸ್ಫೋಟ ಆದ ಅದೇ ರೀತಿಯ ಮಾದರಿಯಲ್ಲಿ ಏನಾದರೂ ಬೇರೆ ಏನಾದ್ರು ತುಂಬಿದಾರ ಅಂತ ಹೇಳಿ ತಿಳಿಸಿಕೊಳ್ಳುವ ಒಂದು ಪ್ರಯತ್ನ ಮಾಡಿ ಆ ಕೈ ಶಾರ್ಟ್ಸ್ ನ ಒಳಗಡೆ ಇದ್ದಂತ ಪೌಡರ್ ಅನ್ನ ತೆಗೆದ ತೆಗೆದ ಬಳಿಕ ಗೊತ್ತಾಗಿರುವಂತದ್ದು ಅದು ಪಟಾಕಿಗೆ ಬಳಸುವಂತಹ ಒಂದು ಗನ್ ಪೌಡರ್ ಅಂತ ಹೇಳಿ ಈಗ ಸ್ಪಷ್ಟವಾಗಿದೆ ಸ್ಪಷ್ಟವಾಗಿರೋ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಈಗ ಪೊಲೀಸರು ಆಗಿರ್ಬೋದು ಮತ್ತು ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ನಿಟ್ಟುಸಿರನ್ನ ಬಿಟ್ಟಿರುವಂತದ್ದು ದಿವ್ಯಾ ಎಷ್ಟು ದಿನಗಳಿಂದ ಇದು ಈ ರೀತಿಯಲ್ಲಿ ಇದ್ದಿರಬಹುದು ಅನ್ನುವಂತ ಮಾಹಿತಿ ಯಾಕಂದ್ರೆ ಈಗ ಯಾವುದೇ ಹಬ್ಬ ಹರಿದಿನಗಳಿಲ್ಲ ಇಂತಹ ಸಂದರ್ಭದಲ್ಲಿ ಸ್ಕೈ ಶಾಟ್ ಯಾಕೆ ಬಂತು ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಆರಂಭದಲ್ಲಿ ಅನುಮಾನ ಮೂಡಿಸಿರ್ಬೇಕಲ್ವಾ ಖಂಡಿತ ಸಹಜವಾಗಿ ಅನುಮಾನಗಳಿರ್ತವೆ ಇರ್ತವೆ ಯಾಕಂದ್ರೆ ಈ ರೀತಿಯ ಈಗ ಯಾವುದೇ ಹತ್ತಿರದಲ್ಲಿ ಯಾವುದೇ ಹಬ್ಬಗಳು ಇರಲಿಲ್ಲ ಜೊತೆಗೆ ಹಬ್ಬವನ್ನು ಮಾಡುವಂತ ಪರಿಸ್ಥಿತಿಯು ಕೂಡ ಇಲ್ಲ ಯಾಕಂದ್ರೆ ಇಡೀ ದೇಶಾದ್ಯಂತ ಲಾಕ್ ಡೌನ್ ಇದೆ ಲಾಕ್ ಡೌನ್ ಇದ್ದ ಸಂದರ್ಭದಲ್ಲಿ ಇದನ್ನ ಯಾರು ರಸ್ತೆಯಲ್ಲಿ ತಂದಿಟ್ರು ಅನ್ನೋದು ಈಗ ಪ್ರಶ್ನಾರ್ಹವಾಗಿ ಉಳಿದಿರುವಂತದ್ದು ಯಾಕೆಂದ್ರೆ ಸರ್ವೇ ಸಾಮಾನ್ಯವಾಗಿ ಬ್ಯಾಂಗ್ಳೂರ್ಗಳಲ್ಲಿ ಸಾವು ಸಂಭವಿಸಿದ್ರೆ ಅವರ ಅಂತಿಮ ಸಂಸ್ಕಾರ ಸಂದರ್ಭದಲ್ಲಿ ಪಟಾಕಿಗಳನ್ನ ಬಳಸ್ತಾ ಇರ್ತಾರೆ ಪಟಾಕಿಗಳನ್ನ ಸಿಡಿಸುವಂತದ್ದು ಮತ್ತು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಇದನ್ನೆಲ್ಲ ಸಹ ಮಾಡುವಂತದ್ದು ಆ ಸಂದರ್ಭದಲ್ಲಿ ಏನಾದರೂ ತಂದಿದ್ರ ಜೊತೆಗೆ ಅದನ್ನ ಯಾರು ತಂದಿಟ್ರು ಅನ್ನೋದ್ರ ಬಗ್ಗೆ ಮುಂದಿನ ಹಂತದಲ್ಲಿ ತನಿಖೆಯನ್ನ ಮಾಡಬೇಕಾಗಿರುವಂತದ್ದು ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಗಾಬರಿ ಇದ್ದಂತದ್ದು ಸ್ಫೋಟಕ ವಸ್ತು ಯಾವುದು ಅನ್ನೋದನ್ನ ಒಂದು ಪ್ರಯತ್ನ ಇತ್ತು ಈಗ ಸದ್ಯಕ್ಕೆ ಅದನ್ನ ತಿಳ್ಕೊಂಡಿದ್ರೆ ಮುಂದಿನ ಹಂತವಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾರೆ ತನಿಖೆನ ಸಂದರ್ಭದಲ್ಲಿ ಇದನ್ನ ಯಾಕೆ ತಂದಿಟ್ಟಿದ್ರು ಮತ್ತು ಅಲ್ಲಿ ಯಾವುದಕ್ಕೋಸ್ಕರ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗ ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ ಸಾರ್ವಜನಿಕರು ಯಾವುದೇ ರೀತಿಯ ಗಾಬರಿ ಪಶುಗಳ ವಶಂತ ನಮ್ಮ ನಿಯಂತ್ರಣದಲ್ಲಿದೆ ನೀವು ನಿಮ್ಮ ಕೆಲಸ ಮಾಡ್ತೀರ ಗಾಬರಿ ಪಡ್ತೀವಿ ಸರಿ ಸಿಕ್ಕಿರೋ ಆಬ್ಜೆಕ್ಟ್ ಅಂತದ್ದೇನು ಅವರು ಎಫ್ ಎಸ್ ಕರೆಸಿದ್ದಾರೆ ಕರ್ಸಿದ್ದಾರೆ ಯಾರು ಏನ್ ಮಿಸ್ಚಿಕ್ ಮಾಡಿದ್ದಾರೆ ಏನು ಮಾಡಕ್ಕೆ ಅವರು ಕಂಡು ಭಾಸ್ಕರ್ ಅವರು ಪೊಲೀಸ್ ಆಯುಕ್ತರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಸಿಕ್ಕ ವಸ್ತು ಅದು ಪಟಾಕಿ ಯಾವುದೇ ಆತಂಕ ಬೇಡ ಈಗ ಪರಿಶೀಲನೆಯೂ ಕೂಡ ಮಾಡ್ಕೊಳ್ತೀವಿ ಯಾಕೆ ಬಂತು ಏನು ಎಂಬ ಇತ್ಯಾದಿ ವಿಚಾರವನ್ನು ಆದರೆ ಈಗ ಅಂತೂ ಮಾ ಜನರಿಗೆ ಒಂದು ಸ್ಪಷ್ಟನೆಯನ್ನು ಕೊಡಲೇಬೇಕು ಆತಂಕ ಬೇಡ ಇದು ಸ್ಫೋಟಕ ಅಲ್ಲ ಇದು ಪಟಾಕಿ ಅಷ್ಟೇ ಸೊ ಹಾಗಾಗಿ ರಿಲ್ಯಾಕ್ಸ್ ಆಗಬಹುದು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ ಮತ್ತು ಇದು ಏನು ಯಾಕೆ ಬಂತು ಈ ಪಟಾಕಿ ಆದರೂ ಸರಿ ಯಾಕೆ ಬಂತು ಅನ್ನುವಂಥದ್ದನ್ನು ನಾವು ಅದನ್ನು ವೆರಿಫೈ ಮಾಡ್ತೀವಿ ಅಂತಲೂ ಕೂಡ ಭಾಸ್ಕರಾವ್ ಅವರು ತಿಳಿಸಿದ್ರು ರಸ್ತೆ ಮಧ್ಯದಲ್ಲಿ ಸಿಕ್ಕಂತಹ ಈ ಅನುಮಾನಾಸ್ಪದ ವಸ್ತು ಸದ್ಯ ಈಗ ಆತಂಕವನ್ನ ದೂರ ಮಾಡಿದೆ ಬೆಂಗಳೂರಿನಲ್ಲಿ ಸಿಕ್ಕಿದ್ದು ಪಟಾಕಿ ಅನ್ನೋದು ಈಗ ಸ್ಪಷ್ಟವಾಗಿ ಹೊರಕ್ಕೆ ಬರ್ತಾ ಇದೆ ಕೊರೋನಾ ಮಧ್ಯೆ ಜನರಿಗೆ ಆತಂಕ ಇತ್ತು ಇದೇನಪ್ಪ ಇಂಥ ಅನುಮಾನಾಸ್ಪದ ವಸ್ತು ಒಂದು ಇಲ್ಲಿ ಸಿಕ್ಕಿ ಆತಂಕವನ್ನು ಮೂಡಿಸ್ತಾ ಇದೆ ಅನ್ನುವಂಥದ್ದು ಆದ್ರೆ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ ಅದು ಸ್ಕೈ ಶಾಟ್ ಪಟಾಕಿ ಸಾಮಾನ್ಯವಾಗಿ ಈ ಪಟಾಕಿಗಳನ್ನ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಇದನ್ನು ಜನ ಆತಂಕಕ್ಕೆ ಒಳಗಾಗೋದ್ರ ಅವಶ್ಯಕತೆ ಇರಲಿಲ್ಲ ಬಟ್ ಆದರೂ ಕೂಡ ಇದಕ್ಕೆ ಬೇರೆ ಬೇರೆ ಏನಾದರೂ ವಸ್ತುಗಳನ್ನ ಆ್ಯಡ್ ಮಾಡೋ ಮೂಲಕವಾಗಿ ಸ್ಪೋರ್ಟ್ಸ್ ಉದ್ದೇಶ ಇತ್ತ ಎಂಬ ಅನುಮಾನ ಸಹಜವಾಗಿ ಆರಂಭದಲ್ಲಿ ಮೂಡಿತ್ತು ಆದರೂ ಪೊಲೀಸರು ಇದನ್ನ ಪರಿಶೀಲನೆ ನಡೆಸಿಕೊಂಡು ಇದು ಪಟಾಕಿ ಅನ್ನೋದನ್ನ ಈಗ ಸ್ಪಷ್ಟಪಡಿಸ್ತಾ ಇದ್ದಾರೆ ಹಾಗಾಗಿ ಸಾರ್ವಜನಿಕರು ಗಾಬರಿಗೊಳ್ಳೋದು ಬೇಡ